ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಭಾನುವಾರ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕುಮಟಾ ಕ್ಷೇತ್ರದ ಅಭ್ಯರ್ಥಿ ನಿವೇದಿತ್ ಆಳ್ವಾರನ್ನ ಕರೆತಂದ ಕೆಲ ಮುಖಂಡರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನಿವೇದಿತ್ ಆಳ್ವಾರಿಗೆ ಘೋಷಣೆಯಾಗುತ್ತಿದ್ದಂತೆ ಕಾರ್ಯಕರ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಪಕ್ಷವನ್ನ ಕಟ್ಟಿ ಬೆಳೆಸಿದ ಸ್ಥಳೀಯ ಮುಖಂಡರನ್ನು ಕಡೆಗಣಿಸಿ ಬೇರೆಯವರಿಗೆ ಮಣೆ ಹಾಕಲಾಗಿದೆ ಎಂಬ ಆರೋಪ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದು ಮಾಡಿದೆ ಇಂದು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ನಿವೇದಿತ್ ಆಳ್ವಾರನ್ನ ಪರಿಚಯಿಸುವ ಕಾರ್ಯಕ್ಕೆ ಬ್ಲಾಕ್ ಅಧ್ಯಕ್ಷ ಜಗದೀಪ ತೆಂಗೇರಿ ಮುಂದಾಗಿದ್ದರು ಅಷ್ಟರಲ್ಲಿ ಸಭೆಯೊಳಕ್ಕೆ ಪ್ರವೇಶಿಸಿದ ಕಾರ್ಯಕರ್ತರಾದ ಫಾರೂಕ್ ಗಣಪತಿ ಮೇಸ್ತಾ ಶಿವು ತಾಂಡೇಲ್ ಶಿದಾನಂದ ನಾಯ್ಕ ಸೇರಿದಂತೆ ಇತರರು ಬ್ಲಾಕ್ ಅಧ್ಯಕ್ಷರು ಸೇರಿದಂತೆ ಕೆಲ ಮುಖಂಡರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು ಇಷ್ಟು ದಿನ ಮಾಜಿ ಶಾಸಕಿಯರ ಜೊತೆಗಿದ್ದ ನೀವು ಇಂದು ಪಕ್ಷ ಬೇರೆಯವರಿಗೆ ಟಿಕೆಟ್ ನೀಡಿದ ತಕ್ಷಣ ಹೊಸಬರನ್ನ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಕರೆತಂದಿದ್ದೀರಿ ನಾಳೆ ಇನ್ನೊಬ್ಬರನ್ನ ಕರೆತರುತ್ತೀರಿ ಸ್ವಲ್ಪವೂ ನಿಮಗೆ ನೈತಿಕತೆ ಇಲ್ಲ ನಾಳೆ ಕಾರ್ಯಕರ್ತರು ಏನು ಮಾಡಬೇಕು ಚುನಾವಣೆ ಮುಗಿದ ಮೇಲೆ ನೀವು ಮಾಡಿದ ಬಾಡಿಗೆ ಮನೆಯನ್ನ ಬಿಟ್ಟು ಇಲ್ಲಿಂದ ನಾಪತ್ತೆಯಾಗುತ್ತೀರಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಪಾಡೇನು ಅವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವವರು ಯಾರು ಎಂದು ಪ್ರಶ್ನಿಸಿದ ಕಾರ್ಯಕರ್ತರು ಕೆಲ ಮುಖಂಡರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಕಾಂಗ್ರೆಸ್ ಮುಖಂಡರಾದ ಆರ್ ಎಚ್ ನಾಯ್ಕ ಕೃಷ್ಣಗೌಡ ರವಿಶೆಟ್ಟಿ ಕವಲಕ್ಕಿ ಅವರು ಕಾರ್ಯಕರ್ತರನ್ನು ಸಮಾಧಾನಪಡಿಸಲು ಯತ್ನಿಸಿದರು ಕಾರ್ಯಕರ್ತರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಕಚೇರಿಯಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಯಿತು ಕಾಂಗ್ರೆಸ್ ಕಚೇರಿ ಬಳಿ ಜನರು ಕೂಡ ಸೇರುತ್ತಿದ್ದಂತೆ ಕೆಲ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರನ್ನು ಕಚೇರಿಯಿಂದಲೇ ಹೊರಕಳುಹಿಸಿ ಸಭೆ ನಡೆಸಲಾಯಿತು ಬಳಿಕ ಅಭ್ಯರ್ಥಿ ನಿವೇದಿತ ಆಳ್ವ ಅವರು ಚುನಾವಣೆಯ ಬಗ್ಗೆ ಕಾರ್ಯಕರ್ತರಿಗೆ ತಿಳಿಸುವ ಕಾರ್ಯವನ್ನ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸಾಯಿ ಗಾಂವ್ಕರ್ ಮಾಜಿ ಸಚಿವರಾದ ಆರ್ಎನ್ ನಾಯ್ಕ ಮಾಜಿ ಶಾಸಕ ಜೆಡಿ ನಾಯ್ಕ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರತ್ನಾಕರ ನಾಯ್ಕ ಪ್ರದೀಪ್ ನಾಯಕ್ ಪ್ರಮುಖರಾದ ಹೊನ್ನಪ್ಪ ನಾಯಕ್ ಎಂಎನ್ ಸುಬ್ರಹ್ಮಣ್ಯ ಯಶೋಧರ ನಾಯ್ಕ ಭುವನ್ ಭಾಗವತ್ ಕೆಎಚ್ ಗೌಡ ಯೋಗೇಶ್ ರೈಕರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ